नमस्ते ಸ್ನೇಹಿತರೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ 1 YouTube ಚಾನೆಲ್ ಇವತ್ತಿನ ಒಂದು ವಿಡಿಯೋ ಅನ್ನುವಂತದ್ದು SSLC ಅಪ್ಡೇಟ್ ಲೇಟೆಸ್ಟ್ ಅಪ್ಡೇಟ್ ಮತ್ತೆ ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ಗೆ ಅಪ್ಡೇಟ್ ಗೆ ಸಂಬಂಧಪಟ್ಟಾಗಿ ನಾನು ಇನ್ಫರ್ಮೇಷನ್ ಅಂತದ್ದು ನಾನು ನೀಡಲು ಹೊರಟಿದ್ದೇನೆ ನೀವು ನಮ್ಮ ಚಾನೆಲ್ ಗೆ ಹೊಸರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮಗೆ ಬಹಳನೇ ಬೇಗನೆ ಈಜಿಯಾಗಿ ಸಿಗುತ್ತೆ ಸೋ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ SSLC ಅಪ್ಡೇಟ್ ಮತ್ತೆ ಇಂಗ್ಲಿಷ್ ಎಕ್ಸಾಮ್ ಗೆ ಸಂಬಂಧಪಟ್ಟಾಗಿ ಸುಮಾರು ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾನೆ ಇದ್ದಾರೆ SSLC ಎಕ್ಸಾಮ್ ಯಾವಾಗ ಏನು ಮತ್ತೆ ಇಂಗ್ಲಿಷ್ ಎಕ್ಸಾಮ್ ಅನ್ನುವಂತ ಸೆಕೆಂಡ್ PUC ಯಾವಾಗ ನಡೆಯುತ್ತೆ ಅನ್ನುವಂತದ್ದು ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂತದ್ದನ್ನ ಕೊಡ್ತೀನಿ ಮೊದಲನೇದಾಗಿ SSLC ಅಪ್ಡೇಟ್ ಅನ್ನುವಂತದ್ದು ಆಸ್ ಪರ್ 13/5/2020 ಈ ಒಂದು ದಿನಕ್ಕೆ ಅನುಗುಣವಾಗಿ ಹೇಳೋದಾದ್ರೆ ಶಿಕ್ಷಣ ಸಚಿವರು ನಮ್ಮ ಬ್ಲಾಕ್ ಆಫೀಸರ್ಸ್ ಗೆ ಅಂದ್ರೆ ಅವರ ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ ಬ್ಲಾಕ್ ಆಫೀಸರ್ಸ್ ಗಳಿಗೆ ಸಂಬಂಧಪಟ್ಟಕ್ಕೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಅದೇನಪ್ಪಾ ಅಂದ್ರೆ ಮೇ 15 ರ ಒಳಗಡೆಗೆ ಅವರೊಂದು ರಿಪೋರ್ಟ್ ಅನ್ನು ಕೊಡಬೇಕು ಆ ರಿಪೋರ್ಟ್ ಯಾವುದರ ಬಗ್ಗೆ ನೀಡಬೇಕಪ್ಪ ಅಂತಂದ್ರೆ ಸೋ ಅವರ ಕ್ಷೇತ್ರದಲ್ಲಿ ಅಥವಾ ಅವರ ಒಂದು ಬ್ಲಾಕ್ ನಲ್ಲಿ ಬರ್ತಾ ಇರತಕ್ಕಂತ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನುವಂತದ್ದು ಏನಿದೆ ಅವುಗಳಲ್ಲಿ ಪ್ರತಿ ಒಂದು ಮೊದಲೆಲ್ಲ ಕೂಡ ಪ್ರತಿಯೊಂದು ಎಕ್ಸಾಮ್ ನಡೆಸಬೇಕಾದ್ರೆ ಆ ಒಂದು ರೂಮ್ ನಲ್ಲಿ ಸುಮಾರು 24 ಸ್ಟೂಡೆಂಟ್ಸ್ ಕೂತ್ಕೊತಿದ್ರು ಬಟ್ ಈಗ ಒಂದು ಪರಿಸ್ಥಿತಿ ವ್ಯತ್ಯಾಸ ಇರೋದ್ರಿಂದ ಆ ರೂಮ್ ನಲ್ಲಿ ಕಡಿಮೆ ಮಕ್ಕಳನ್ನು ಕೂರಿಸುವಂತ ಕೆಲಸ ಅಂತಂದ್ರೆ ಸುಮಾರು 15 ರಿಂದ 20 ಮಕ್ಕಳಿಗೆ ಒಂದು ರೂಮ್ ಅನ್ನುವಂತ ವ್ಯವಸ್ಥೆಯನ್ನು ಮಾಡೋದಾದ್ರೆ ಹಾಗಾಗಿ ರಿಡ್ಯೂಸ್ ಮಾಡಿದ್ರೆ ಅಲ್ಲಿ ಇರತಕ್ಕಂತ ಒಂದು ಕೊಠಡಿಗಳ ಸಂಖ್ಯೆ ಅನ್ನುವಂತದ್ದು ಸರಿ ಹೋಗುತ್ತಾ ಅಥವಾ ಇನ್ನು ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನುವಂತದ್ದನ್ನ ಜಾಸ್ತಿ ಮಾಡಬೇಕಾಗುತ್ತಾ ಮಾಡಬೇಕಾಗಿದ್ರೆ ಮಾಡ್ಕೊಳ್ಳಿ ಬಟ್ ಅದು ಇನ್ಫರ್ಮೇಷನ್ ಅನ್ನುವಂತದ್ದನ್ನ ಕೊಡಿ ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ದಾರೆ ಸೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೀರ್ಘವಾದಂತ ಒಂದು ಉತ್ತರವನ್ನ ಅಥವಾ ವರದಿಯನ್ನ ನನಗೆ ನೀಡಬೇಕು ಅನ್ನುವಂತ ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿದ್ದಾರೆ ಸೋ ಅದಲ್ಲದೆ ಎಕ್ಸಾಮ್ ಅನ್ನುವಂತದ್ದನ್ನ ಕೈಗೊಳ್ಳಬೇಕಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾದಂತ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅದರ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿ ಎಕ್ಸಾಮ್ ಅನ್ನುವಂತದ್ದನ್ನ ಮಾಡಬೇಕಾಗುತ್ತೆ ಅನ್ನುವಂತದಕ್ಕೆ ಸಂಬಂಧಪಟ್ಟಾಗಿ ಕೂಡ ಮಾಹಿತಿಯನ್ನ ಕೇಳಿದರೆ ಇದೆಲ್ಲ ಮಾಹಿತಿಯನ್ನ ಕ್ರೋಡೀಕರಿಸಿ ಅವರು 15ರ ಒಳಗಡೆ ಅಂದ್ರೆ ಮೇ 15ರ ಒಳಗಡೆಗೆ ವರದಿಯನ್ನ ಸಲ್ಲಿಸುತ್ತಾರೆ ಆ ವರದಿ ಸಲ್ಲಿಕೆಯಾದ ನಂತರ ವಿಶ್ಲೇಷಿಸಿ ನಿಮಗೆ ಒಂದು ಟೈಮ್ ಟೇಬಲ್ ಅನ್ನುವಂತದ್ದನ್ನ ಅಥವಾ ಒಂದು ಸುತ್ತೋಲೆಯನ್ನ ಹೊರಡಿಸುತ್ತಾರೆ ಸೋ ಇಂತ ದಿವಸ ಎಕ್ಸಾಮ್ ಇರುತ್ತೆ ಅನ್ನುವಂತದ್ದು ಅಥವಾ ಟೈಮ್ ಟೇಬಲ್ ಅನ್ನುವಂತದ್ದು ನೀಡಲಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತೋಲೆಯನ್ನ ನೀಡಿದ ನಂತರ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಯಾವ ರೀತಿ ಇರುತ್ತೆ ಮತ್ತೆ ಎಕ್ಸಾಮ್ ಅನ್ನು ಯಾವ ರೀತಿ ಬರೀಬೇಕಾಗುತ್ತೆ ಮತ್ತೆ ಎಕ್ಸಾಮ್ ಟೈಮ್ ಟೇಬಲ್ ಇದೆಲ್ಲದಕ್ಕೂ ಕೂಡ ಉತ್ತರ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅದನ್ನು ಕೂಡ ಬಂದಿಲ್ಲ ಮೇ 15ರ ಒಳಗಡೆಗೆ ಬರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳೇ ವೆಯ್ಟ್ ಮಾಡಿ ಸೊ ಅದು ಬಂದ ನಂತರ ನಾನು ನಿಮಗೆ ಒಂದು ವಿಡಿಯೋದ ಮುಖಾಂತರ ಅಪ್ಡೇಟ್ ಮಾಡ್ತೀನಿ ಸೊ ಹಾಗಾಗಿ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವಿಷಯ ಸ್ನೇಹಿತರೆ ಅದೇನಪ್ಪಾ ಅಂತಂದ್ರೆ ಶಾಲೆಗೆ ವಿದ್ಯಾರ್ಥಿಗಳು ಅನ್ನುವಂಥದ್ದು ಬರಲೇಬೇಕಿಲ್ಲಿ ಸೊ ಅಂದ್ರೆ ಎಕ್ಸಾಮ್ ಡೇಟ್ ಅನ್ನುವಂಥದ್ದು ಅನೌನ್ಸ್ ಮಾಡಿದ ತಕ್ಷಣ ಎಕ್ಸಾಮ್ ಅನ್ನುವಂಥದ್ದನ್ನ ಮಾಡೋದಿಲ್ಲ ನಿಮಗೆ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾಗುತ್ತೆ ಶಾಲೆ ಒಂದು 15ರಿಂದ 20 ದಿನಗಳ ಕಾಲ ಶಾಲೆ ಅನ್ನುವಂಥದ್ದು ನಡೆಯುತ್ತೆ ಅದು ನಡೆದ ನಂತರ ನಿಮ್ಮನ್ನ ಪರಿಪೂರ್ಣವಾಗಿ ಸಿದ್ಧತೆಗೊಳಿಸಿ ತದನಂತರನೇ ಎಕ್ಸಾಮ್ ಹಾಲ್ಗೆ ನಿಮ್ಮನ್ನ ಕಳಿಸಲಾಗುತ್ತೆ ಸೊ ಹಾಗಾಗಿ ಎಕ್ಸಾಮ್ ಟೈಮ್ ಟೇಬಲ್ ಬಂದ ನಂತರ ನಿಮಗೆ ಒಂದು 20-25 ಡೇಸ್ ಟೈಮ್ ಇರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಈಗಿನಿಂದ ಶ್ರಮವಹಿಸಿ ವಿದ್ಯಾರ್ಥಿಗಳು ಓದಬೇಕು ಮತ್ತೆ ಶಾಲೆಗೆ ಬರಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ನ್ಯೂ ಆಗಿ ಅಪ್ಡೇಟ್ ಅನ್ನುವಂಥದ್ದು ಬಂದರೆ ಖಂಡಿತ ನಾನು ನಿಮಗೆ ಒಂದು ವಿಡಿಯೋದ ಮುಖಾಂತರ ತಿಳಿಸ್ತೇನೆ ಅನ್ನುವಂಥದ್ದು ಮತ್ತೆ ಇನ್ನು ಸೆಕೆಂಡ್ ಇನ್ಫಾರ್ಮೇಷನ್ ಬಂದು ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ಅನ್ನುವಂಥದ್ದು ಯಾವಾಗ ನಡೆಯುತ್ತೆ ಅನ್ನುವಂಥದ್ದು ಸುಮಾರು ಜನ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಿರ್ತೀರ ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ಅನ್ನುವಂಥದ್ದು ಬಾಕಿ ಇದೆ ಉಳಿದೆಲ್ಲ ಎಕ್ಸಾಮ್ಸ್ ಅನ್ನುವಂಥದ್ದು ಮುಗಿದಿದೆ ಬಟ್ ಅದು ಎಕ್ಸಾಮ್ ಅನ್ನುವಂಥದ್ದು ನಿಮಗೆ ಅದು ಜೂನ್ ಸೆಕೆಂಡ್ ವೀಕಲ್ಲಿ ಅಥವಾ ಥರ್ಡ್ ವೀಕಲ್ಲಿ ನಡೀಬೋದು ಅದು SSLC ಎಕ್ಸಾಮ್ಗಿಂತ ಮುಂಚೆ ನಡೀಬೋದು ಅಥವಾ SSLC ಎಕ್ಸಾಮ್ ಆದರೆ ಅದಾದ ನಂತರ ನಡೀಬೋದು ಬಟ್ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಮಾಹಿತಿ ಅನ್ನುವಂಥದ್ದು ಇನ್ನೂ ಬಂದಿಲ್ಲ ಬಂದ ನಂತರ ನಾನು ನಿಮಗೆ ಒಂದು ಅಪ್ಡೇಟ್ ಮಾಡ್ತೀನಿ ಬಟ್ ಅಲ್ಲಿವರೆಗೂ ಓದ್ತಾನೆ ಇರಬೇಕಾಗುತ್ತೆ ಸೊ ಹಾಗೆ ಸುಮ್ಮನೆ ಕೂತ್ಕೋಬಾರ್ದು ಸೊ SSLC ವಿದ್ಯಾರ್ಥಿಗಳಿಗೂ ಕೂಡ ಇದೇ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಓದ್ತಾ ಇರಿ ಸೊ ಅಪ್ಡೇಟ್ಸ್ ಅನ್ನುವಂಥದ್ದು ಹೊಸ ಹೊಸ ಅಪ್ಡೇಟ್ಸ್ ಅನ್ನುವಂಥದ್ದು ಏನು ಬರುತ್ತೆ ಅದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್